ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಮೇ ಇಪ್ಪತ್ತೊಂಬತ್ತಕ್ಕೆ ನೇಮಕವಾದ ದೇವರ ವಾಕ್ಯವು ಪಾಪವು ಹೆಚ್ಚಾದಾಗೆಲ್ಲ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದು ಇಪ್ಪತ್ತು ಈ ಮೇಲಿನ ವಾಕ್ಯವು ನಮ್ಮ ಎಲ್ಲ ನಿರೀಕ್ಷೆಗಳಿಗೆ ಮೂಲ ಕಾರಣವಾಗಿದೆ ಪಾಪವು ನಮ್ಮ ಮೊದಲ ತಂದೆ ತಾಯಿಯಾದ ಆದಾಮ ಮತ್ತು ಹವ್ವಳ ವಿರುದ್ಧ ಮಾತ್ರವಲ್ಲ ಅವರ ಎಲ್ಲಾ ಸಂತತಿಯವರ ವಿರುದ್ಧವೂ ಪಾಪವು ಹೆಚ್ಚಾಗುತ್ತಾ ಮರಣದಂಡನೆಗೆ ಗುರಿಯಾಯಿತು ಆದರೆ ಎಲ್ಲರೂ ದೇವರ ಕೃಪೆಯು ಇನ್ನೂ ಹೆಚ್ಚಾಗುತ್ತಾ ಬಂದಿತು ಅಂದರೆ ಕ್ರಿಸ್ತನ ಮೂಲಕ ಒದಗಿರುವ ಈಡುಬಲಿಯ ಮೂಲಕ ಪಾಪ ಮತ್ತು ಮರಣದ ದಂಡನೆಯಿಂದ ನಿತ್ಯ ಜೀವವನ್ನು ಮನುಕುಲವು ಮರಳಿ ಪಡೆಯುವುದು ಮಾತ್ರವಲ್ಲದೆ ಮರುಸ್ಥಾಪನೆ ಮತ್ತು ಪರಿಪೂರ್ಣ ಹೊಂದಿದ ಮನುಕುಲವು ತಾನು ಏದೇನಿನಲ್ಲಿ ಕಳೆದುಕೊಂಡಿದ್ದೆಲ್ಲವನ್ನು ಪೂರ್ತಿಯಾಗಿ ಹಾಗೂ ಸಂಪೂರ್ಣವಾಗಿ ಮತ್ತು ನಿತ್ಯವಾಗಿ ಮರಳಿ ಪಡಕೊಳ್ಳುವರು ಇದೆಲ್ಲದೆ ಪಾಪಿಗಳ ಲೋಕದಿಂದ ಚಿಕ್ಕ ಹಿಂಡನ್ನು ದೇವರ ಬಾಧ್ಯಸ್ಥರನ್ನಾಗಿ ಮತ್ತು ಏಸು ಕ್ರಿಸ್ತನ ಸಹ ಬಾಧ್ಯಸ್ಥರನ್ನಾಗಿ ಮಾಡಲು ದೇವರ ಕೃಪೆಯು ಇನ್ನೂ ಹೆಚ್ಚಾಯಿತು ಅವರ ಸ್ವಭಾವವು ಬದಲಾಗಬೇಕು ಆದ್ದರಿಂದ ಅವರು ಇನ್ನೂ ಮನುಷ್ಯ ಸ್ವಭಾವದವರಾಗಿರದೆ ದೈವಿಕ ಸ್ವಭಾವದಲ್ಲಿ ಭಾಗಿಗಳಾಗುವರು ದೇವದೂತರು ಪ್ರಭುತ್ವಗಳು ಮತ್ತು ಅಧಿಕಾರಿಗಳು ಮತ್ತು ಹೆಸರಿಡಲಾದ ಪ್ರತಿಯೊಂದು ನಾಮಕ್ಕೂ ಮೇಲಾದ ನಾಮ ಹೊಂದಿದ ಅವರ ಕರ್ತನಾದ ಏಸು ಕ್ರಿಸ್ತನೊಂದಿಗೆ ದೈವಿಕ ಮಹಿಮೆ ಗೌರವ ಘನತೆ ಮತ್ತು ಕೆಲಸಗಳಲ್ಲಿ ಭಾಗಿಗಳಾಗುವರು ಓ ನಾವು ಪಾಪಿಗಳಾಗಿದ್ದಾಗಲೂ ಸಹ ಎಂತಹ ಪ್ರೀತಿಯು ದಯೆ ಮತ್ತು ಕೋಮಲ ಕರುಣೆಯು ನಮ್ಮ ಮೇಲೆ ಹೆಚ್ಚಾಯಿತು ಮತ್ತು ಕ್ರಿಸ್ತನಲ್ಲಿ ನಮ್ಮ ಕಡೆಗೆ ಇನ್ನೂ ಹೆಚ್ಚಾಯಿತು ಏಕೆಂದರೆ ಈಗ ನಾವು ಪ್ರಿಯ ಏಸುವಿನಲ್ಲಿ ಅಂಗೀಕರಿಸಲ್ಪಟ್ಟಿದ್ದೇವೆ ಇದಕ್ಕಾಗಿ ಕರ್ತನ ಜನರು ನಿರಂತರವಾಗಿ ಕೃತಜ್ಞತೆ ಸಲ್ಲಿಸಲಿ ಮತ್ತು ಹೃದಯದ ಕೃತಜ್ಞತೆಯು ನಾವು ಮಾಡುವ ಮತ್ತು ಹೇಳುವ ಮಾತು ಮತ್ತು ನಡವಳಿಕೆಯಲ್ಲಿ ವಿಸ್ತಾರವಾಗಲಿ ಮತ್ತು ಪ್ರಕಟವಾಗಲಿ ಇವೆಲ್ಲವೂ ನಮ್ಮ ಅಂಧಕಾರದ ಕತ್ತಲೆಯಿಂದ ಆತನ ಆಶ್ಚರ್ಯಕರವಾದ ಬೆಳಕಿಗೆ ಕರೆದ ಆತನ ಮಹಿಮೆಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದಕ್ಕೆ ಕಾರಣವಾಗಲಿ ಆಮೇನ್